ಮಾಜಿ ಪುರಸಭೆ ಸದಸ್ಯ ಪಾವಗಡದ ಮಾಜಿ ಪುರಸಭೆ ಸದಸ್ಯ ಮಹೇಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಮಹೇಶ್ ಅವರು ಏನ್ ಹೇಳ್ತೀರಿ ಪಾವಗಡ ಎಂಎಲ್ಎ ವೆಂಕಟರಮಣಪ್ಪ ಅವರ ಈ ಒಂದು ಉದ್ದಟತನದ ಬಗ್ಗೆ, ದರ್ಪದ ವರ್ತನೆ ಬಗ್ಗೆ ಏನ್ ಹೇಳ್ತೀರಿ ಮಹೇಶ್? ಮೇಡಮ್, ಅದಕ್ಕೆ ಏನ್ ಹೇಳೋದು ಸಾಲದು ಮೇಡಮ್. ಯಾಕಂದ್ರೆ ಇವತ್ತು ಏನು ಇಂತ ಘಟನೆ ನಡೆದಿದೆ, ಒಬ್ಬ ಜನಪ್ರತಿನಿಧಿಯಾಗಿ ಈ ತರ ಸಾರ್ವಜನಿಕವಾಗಿ ಒಬ್ಬ ಸಾರ್ವಜನಿಕರು ಅವರ ಅಹವಾಲನ್ನು ಹೇಳಕ್ಕೆ ಬಂದಂತ ಸಂದರ್ಭದಲ್ಲಿ ಈ ತರ ಕಪಾಳ ಮೋಕ್ಷ ಮಾಡಿರೋದು ನಾವು ಖಂಡನೀಯ ಮಾಡ್ತಾ ಇದ್ದೀರಿ ಮೇಡಮ್. ದಯವಿಟ್ಟು ಈ ತರ ಯಾವುದೇ ಶಾಸಕರಾಗಿರ್ಬೋದು ಈ ತರ ಮಾಡಬಾರ್ದು ಮೇಡಮ್. ನೋಡಿ, ಈಗ ತುಂಬಾ ಬೇಸಿಕ್ ಅದು, ರಸ್ತೆ, ನೀರು, ಊಟ, ಇದ್ರ ಬಗ್ಗೆ ತೊಂದರೆ ಆದಾಗ ಅವ್ರನ್ನ ಕೇಳದೆ ಇನ್ಯಾರ ಹತ್ರ ಹೋಗಿ ಕೇಳ್ಬೇಕು ಹೇಳಿ ಜನಸಾಮಾನ್ಯರು? ಅಂದ್ರೆ ಮಾತಾಡೋದಕ್ಕೆ ತಪ್ಪ, ಅಭಿವ್ಯಕ್ತಿ ಸ್ವಾತಂತ್ರ್ಯನೇ ಇಲ್ವಾ ಹಾಗಾದ್ರೆ ಇಲ್ಲಿ ಮಹೇಶ್? ಆತರ ಆಗ್ಬಿಡುತ್ತೆ, ಪ್ರಶ್ನೆ ಮೂಡ್ಬಿಡುತ್ತೆ. ಮೇಡಮ್, ಇದೇನಾಗಿದೆ ಇದು, ನಾನು ಅದ್ರ ಬಗ್ಗೆ ಘಟನೆ ಬಗ್ಗೆ ನಾನು ನಮ್ಮ ಇವರಲ್ಲಿ ಕೇಳಿದೆ ಮೇಡಮ್, ಅಲ್ಲಿ ಇದ್ದಂತವ್ರನ್ನ. ನಿನ್ನೆ ಶಾಸಕರು ತಾಲೂಕ್ ಆಫೀಸ್ ಒಳಗಡೆ ಏನು ಬಗರುಕುಂ ಕಮಿಟಿ ಮೀಟಿಂಗ್ ಇದೆ ಮುಗಿಸಿ ಹೊರಗಡೆ ಬಂದಿದ್ದಾರೆ. ಅವ್ರಗ ಬಂದು ನಮಸ್ಕಾರ ಅಂತ ಅವ್ರಿಗೆ ನಮಸ್ಕಾರ ಅಂತ ಹೇಳಿದಾರೆ. ಹೇಳದ್ಮೇಲೆ ನಮ್ಮೂರಿಗೆ ರಸ್ತೆ ಇಲ್ಲ, ರೋಡ್ ಇಲ್ಲ ಅಂತ ಕೇಳಿದಾನೆ ಮೇಡಮ್. ಕೇಳಿದಾಗ ಇಲ್ಲ ಮಾಡಿಸ್ತೀನಿ ಅಂತ ಹೇಳಿದಾರೆ. ಮಾಡಿಸ್ತೀನಿ ಅಂತ ಹೇಳದ್ಮೇಲೆ ಇವ್ರೇನ್ ಮಾಡಿದಾನೆ, ಎಲ್ಲಾರು ಬರೀ ಹೇಳದೇ ಆಗೋಯ್ತು, ಯಾರು ಮಾಡಿಸೋರಿಲ್ಲ ಅಂತ ಕೇಳಿರೋದಷ್ಟೇ ಮೇಡಮ್. ಅಷ್ಟ ಹಂಗಂದಿದ್ದ ತಕ್ಷಣನೇ ಅವರು ಕಪ್ಪಳಕ್ಕೆ ಹೊಡೆದಿದ್ದಾರೆ ಮೇಡಮ್. ಈ ತರ ಅವರು ಈ ತರ ವರ್ತನೆ ಮಾಡಬಾರ್ದಾಗಿತ್ತು ಮೇಡಮ್. ಇದು ಖಂಡನೀಯ ಮಾಡ್ತಿದ್ದೀನಿ ಮೇಡಮ್ ಈ ಒಂದು ಘಟನೆಗೆ. ಅಂದ್ರೆ ಇರೋ ವಿಚಾರನೇ ಹೇಳಿರ್ತಾರೆ ಮಹೇಶ್, ಯಾಕಂದ್ರೆ ಆ ಯುವಕ ಏನಿದ್ದಾರೆ ಪದೇ ಪದೇ ಹೋಗಿ ರಿಕ್ವೆಸ್ಟ್ ಮಾಡಿರ್ತಾರೆ. ಅದಾಗದೇ ಇದ್ದಾಗ ಎಲ್ರು ಬಾಯಲ್ಲೂ ಅದೇ, ನೀವು ಹೇಳ್ತೀರಾ ಏನು ಮಾಡಲ್ಲ ಅಂತ ಹೇಳಿ. ಅಂದ್ರೆ ಒಂದ್ ಸಣ್ಣದಾಗಿ ಒಂದ್ ಗಟ್ಟಿ ಧ್ವನಿನೂ ಎತ್ತಬಾರದು ಶಾಸಕರ ಮುಂದೆ ಅಂತ. ಅವ್ರ ವರ್ತನೆ ಆ ರೀತಿಯಾಗಿದೆ, ಏನು ಬಂದು ಕೇಳಬಾರದು, ನನ್ನ ಎದುರುಗಡೆ ಯಾರು ಗಟ್ಟಿಯಾಗಿ ಮಾತನಾಡಬಾರ್ದು ಅನ್ನೋ ರೀತಿಯಾಗಿದೆ ಅವ್ರ ವರ್ತನೆ. ಮೇಡಮ್, ನಿಜವಾಗ್ಲು ನೀವು ಅದ್ ನೋಡ್ತಾ ಇದ್ದೀರಾ, ಅಲ್ಲಿ ಸುತ್ತು ಎಷ್ಟು ಜನ ಅಲ್ಲಿ ಸಾರ್ವಜನಿಕರಿದ್ದಾರೆ, ಯಾರು ಕೂಡ ಅವ್ರನ್ನ ಬಿಡಿಸೋ ಅಂತ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಅಲ್ಲಿನ ಶಾಸಕರು ಯಾವ ರೀತಿ ನಡ್ಕಂತ ಇದ್ದಾರೆ ಅಂತಂದ ಹೇಳಿ ನೀವೇ ತಿಳ್ಕೊಬೇಕು ಮೇಡಮ್. ಮಹೇಶ್ ನೋಡಿ, ಈಗ ನೀವು ಆ ಭಾಗದವರೇ ಆಗಿರೋದ್ರಿಂದ ನಿಮಗೆ ಅಲ್ಲಿ ವಸ್ತುಸ್ಥಿತಿ ಬಗ್ಗೆ ಗೊತ್ತಿರುತ್ತೆ. ಅಂದ್ರೆ ಆ ಯುವಕ ಬಂದು ರಸ್ತೆ ಸರಿ ಮಾಡ್ಕೊಡಿ ಸರ್ ಅಂತ ಕೇಳಿದಾಗ, ಅಂದ್ರೆ ಆ ಸಮಸ್ಯೆ ಇದೆಯಾ ಸರ್ ಅಲ್ಲಿ? ರಸ್ತೆ ಹದಗೆಟ್ಟಿದೆ, ಅವ್ರ ಗಮನಕ್ಕೆ ತಂದ್ರು ಕೂಡ ಕೆಲಸ ಆಗ್ತಾ ಇಲ್ವಾ? ಮೇಡಮ್, ಇದೆ ಮೇಡಮ್, 100% ಅದು ಬುಗುಡೂರ್ ಅಂತ ಒಂದು ಗ್ರಾಮದಿಂದ ನಾಗೇನಹಳ್ಳಿಗೆ ಹೋಗೋ ರಸ್ತೆ. ನೀವು ಇವತ್ ಬಂದು ನೋಡಿದ್ರು ಕೂಡ ಆ ರಸ್ತೆ ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೇಕು. ಅಲ್ಲಿ ಒಂದು ಟೂ ವೀಲರ್ ಕೂಡ ಓಡಾಡಕ ಆ ರಸ್ತೆಲ್ ಆಗಲ್ಲ. ಪಕ್ಕದಲ್ಲಿ ಹೊಲಗಳಲ್ಲಿ ರೋಡ್ ಮಾಡ್ಕೊಂಡು ಆ ಒಂದು ಹೊಲಗಳಲ್ಲಿ ಟೂ ವೀಲರ್ಸ್ ಓಡಾಡ್ತಂತ ಪರಿಸ್ಥಿತಿ ಅಲ್ಲಿದೆ ಮೇಡಮ್. ಆ ಒಂದು ರಸ್ತೆ, ಆ ಒಂದು ಊರಿಗೆ ಹೋಗೋ ಅಂತ ಒಂದು ರಸ್ತೆ. ಇವ್ರು ಗೆದ್ದು 4.5 ವರ್ಷ ಆಗಿದೆ ಮೇಡಮ್. ಇವಾಗ 4 ವರ್ಷ ಆಗಿದೆ. ಅವರು ಮಿನಿಸ್ಟರ್ ಆಗಿದ್ರು, 1.5 ವರ್ಷ ಮಿನಿಸ್ಟರ್ ಆಗಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ. ಅವರು ಯಾವಾಗ ಈ ಒಂದು ಸಮಸ್ಯೆನ ಬಗೆಹರಿಸ್ಬೋದಿತ್ತು, ಆದ್ರೆ ಇದುವರೆಗೂ ಬಗೆಹರಿಸಿಲ್ಲ. ಆ ಹುಡುಗ ಯಾಕಂದ್ರೆ ದಿನನಿತ್ಯ ಪಾವಗಡಕ್ಕೆ ಬಂದು ಹೋಗ್ಬೇಕು, ಮತ್ತೆ ಪಕ್ಕಕ್ಕೆ ಯಾಕಂದ್ರೆ ಅಲ್ಲಿ ನಾಗಲಮಡಿಕೆ ಅಂತ ಇದೆ, ನಾಗಲಮಡಿಕೆಗೆ ಹೋಗ್ಬೇಕಾಗುತ್ತೆ, ಅವ್ರಿಗೆ ನಾಡ ಕಚೇರಿ ಎಲ್ಲ ಅಲ್ಲಿದೆ. ಆ ಹುಡುಗ ರೋಸ್ ಹೋಗಿ ಈ ಒಂದು ವಿಚಾರನ ನಮ್ಮ ಶಾಸಕರ ಬಳಿ ಹೇಳ್ಬೇಕು ಅಂತಂದು ಹೇಳಿ ಹೋಗಿ ಕೇಳಿರೋದಷ್ಟೇ ಮೇಡಮ್. ಆ ಕೇಳಿದ ತಕ್ಷಣ ಈ ತರ ವರ್ತನೆ ಮಾಡಿರೋದು ಖಂಡನೀಯ. ಯಾಕಂದ್ರೆ ಸಾರ್ವಜನಿಕರ ಜೀವನದಲ್ಲಿ ಇದ್ದಂತ ನಾವು ಜನಪ್ರತಿನಿಧಿಗಳು, ಯಾವುದೇ ಜನಪ್ರತಿನಿಧಿ ಆಗಿರ್ಬೋದು, ನಾನು ಬರೇ ಪಾವಗಡ ಶಾಸಕರೇ ಅಂತ ಹೇಳ್ತಾ ಇಲ್ಲ, ಸಾರ್ವಜನಿಕವಾಗಿ ಜನಪ್ರತಿನಿಧಿಯಾಗಿ ಗೆದ್ದಂತವ್ರಿಗೆ ಯಾಕಂದ್ರೆ ಎಲ್ಲಾ ರೀತಿಯಂತ ಜನರು ಕೂಡ ಬಂದು ನಮ್ಮನ್ನ ಕೇಳೋ ಅಂತ ಪರಿಸ್ಥಿತಿ ಇರುತ್ತೆ ಮೇಡಮ್. ಆದ್ರಿಂದ ಈ ರೀತಿ ಘಟನೆಗಳು ಆಗ್ಬಾರ್ದು ಮೇಡಮ್, ಇದನ್ನ ನಾವು ಖಂಡನೆ ಮಾಡ್ತಾ ಇದೀರಿ ಮೇಡಮ್. ಓಕೆ, ಥ್ಯಾಂಕ್ ಯು ಮಹೇಶ್ ಅವರೇ. ಜನ ತೀರ್ಮಾನ ಮಾಡ್ಲಿ ಬಿಡಿ ಆ ಭಾಗದ ಜನ. ಧನ್ಯವಾದ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದಕ್ಕಾಗಿ. ಪ್ರತಿ ಕ್ಷಣ